ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹಸುವನ್ನು ನಾವು ಹಾಕಳು ಅಂತಲೂ ಕರಿತೇವೆ, ಇಂಗ್ಲೀಷ್ನಲ್ಲಿ ನಾವು ಕೌ ಅಂತ ಕರಿತೇವೆ. ಹಾಗಾದರೆ ಈ ಹಸುವಿನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಹಸು ಸಾಕು ಪ್ರಾಣಿ. ಹಸು ಸಾಕು ಪ್ರಾಣಿ. ಎರಡನೇ ಪಾಯಿಂಟ್ ನೋಡಿ, ಇದು 4 ಕಾಲುಗಳು ಹೊಂದಿದೆ. ಓಕೆ, ರೈಟ್. ಇದು 4 ಕಾಲುಗಳು ಹೊಂದಿದೆ. ಇದು 2 ಕೊಂಬುಗಳು ಮತ್ತು ಒಂದು ಬಾಲವಿದೆ. ನಾಲ್ಕನೇ ಪಾಯಿಂಟ್, ಇದು ಹಸು ಹುಲ್ಲು ತಿನ್ನುತ್ತದೆ. ಓಕೆ, ಹಸು ಹುಲ್ಲು ತಿನ್ನುತ್ತದೆ. ಐದನೇ ಪಾಯಿಂಟ್, ಹಸು ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಾನವಿದೆ. ಹಸು ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಾನವಿದೆ. ಆರನೇ ಪಾಯಿಂಟ್, ನಮ್ಮ ದೇಶದಲ್ಲಿ ಹಸುವನ್ನು ದೇವತೆಯ ರೂಪದಲ್ಲಿ ಕಾಣುತ್ತಾರೆ. ಮತ್ತೊಮ್ಮೆ ನೋಡಿ, ನಮ್ಮ ದೇಶದಲ್ಲಿ ಹಸುವನ್ನು ದೇವತೆಯ ರೂಪದಲ್ಲಿ ಕಾಣುತ್ತಾರೆ. ಏಳನೇ ಪಾಯಿಂಟ್, ಹಸು ಹಾಲು ಕೊಡುತ್ತದೆ. ಎಂಡ ಪಾಯಿಂಟ್, ಇದರ ಮೂತ್ರವನ್ನು ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಇದರ ಮೂತ್ರವನ್ನು ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಒಂಬತ್ತನೇ ಪಾಯಿಂಟ್, ಹಸು ಕಪ್ಪು ಬಿಳಿ ಮತ್ತು ಕಂದು ಬಣ್ಣದಲ್ಲಿ ಕಂಡುಬರುತ್ತೇವೆ. ಓಕೆ, ಕಂಡುಬರುತ್ತೇವೆ. ಹತ್ತನೇ ಪಾಯಿಂಟ್, ಹಸುವನ್ನು ರೈತನ ಸ್ನೇಹಿತ ಎಂದು ಕರೆಯುತ್ತಾರೆ. ರೈತರ ಸ್ನೇಹಿತ ಎಂದು ಕರೆಯುತ್ತಾರೆ. ಹಾಗೂ ಮತ್ತು ನನಗೆ ಹಸುವೆಂದರೆ ತುಂಬ ಇಷ್ಟ. ಮತ್ತೊಮ್ಮೆ ನೋಡಿ, ಹಸುವನ್ನು ರೈತನ ಸ್ನೇಹಿತ ಎಂದು ಕರೆಯುತ್ತಾರೆ.
ಮತ್ತು ನನಗೆ ಹಸುವೆಂದರೆ ತುಂಬ ಇಷ್ಟ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.